ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ, ಅಂದರೆ ಕನ್ನಡದಲ್ಲಿ ಪ್ರಥಮ ವರ್ತಮಾನದ ವರದಿ ಅಂತ. ಈಗ ಎಫ್ ಐ ಆರ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ಅದಕ್ಕಿಂತ ಹಿಂದೆ, ಸ್ವಲ್ಪ ಹಿಂದೆ ಇಂಡಿಯನ್ ಪೀನಲ್ ಕೋಡ್ ಅಂದ್ರೇನು ಅಂತ ತಿಳ್ಕೊಳ್ಬೇಕು. ಇಂಡಿಯನ್ ಪೀನಲ್ ಕೋಡ್ ಅಂದ್ರೇನು? ಯಾವುದಾದ್ರೂ ಒಂದು ಕೊಲೆ ಆದಾಗ ಅಥವಾ ಕೊಲೆ ಪ್ರಯತ್ನ ನಡೆದಾಗ ಅಥವಾ ಒಂದು ಶೀಲಭಂಗನೇ ಆಗಲಿ ಅಥವಾ ಒಂದು ಮಾನಭಂಗನೇ ಆದಾಗ ಅಥವಾ ಒಂದು ಕಳ್ಳತನ ಆದಾಗ ಇದೆಲ್ಲ ಅಂಶಗಳು ಇಂಡಿಯನ್ ಪೀನಲ್ ಕೋಡಲ್ಲಿ ಬರುತ್ತೆ. ಅಂದರೆ ಇಂಡಿಯನ್ ಪೀನಲ್ ಕೋಡಲ್ಲಿ ಕೊಲೆ ಅಂದ್ರೇನು, ಕಳ್ಳತನ ಅಂದ್ರೇನು, ಮಾನಭಂಗ ಅಂದ್ರೇನು ಅಥವಾ ಶೀಲಭಂಗ ಅಂದ್ರೇನು, ಯಾವ್ಯಾವುದು ಕೊಲೆ ಆಗುತ್ತೆ, ಒಂದು ವೇಳೆ ಈ ತರಹ ಅಪರಾಧ ಆದಾಗ ಅಂತಹ ಮನುಷ್ಯನಿಗೆ ಏನು ಶಿಕ್ಷೆ ವಿಧಿಸಬೇಕು ಅನ್ನೋದು ಇಂಡಿಯನ್ ಪೀನಲ್ ಕೋಡಲ್ಲಿ ಹೇಳುತ್ತೆ. ಸೊ ಇಂಡಿಯನ್ ಪೀನಲ್ ಕೋಡ್ ಅಂದ್ರೇನು ಒಂದೇ, ಐ ಪಿ ಸಿ ಅಂದ್ರೇನು ಒಂದೇ, ಭಾರತೀಯ ದಂಡ ಸಂಹಿತೆ ಅಂದ್ರೇನು ಒಂದೇ. ಒಬ್ಬ ಮನುಷ್ಯ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಫಿರ್ಯಾದನ್ನು ಕೊಟ್ಟಾಗ ಅಥವಾ ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಪೊಲೀಸನವರು ಏನೆಲ್ಲ ಮಾಡಬೇಕಾಗುತ್ತೆ, ಏನೇನು ಪ್ರೊಸೀಜರ್ ಮಾಡಬೇಕಾಗುತ್ತೆ, ಉದಾಹರಣೆಗೆ ಅವರು ಅಂತಹ ಅಪರಾಧಿನ ಅರೆಸ್ಟ್ ಮಾಡಬೇಕಾಗುತ್ತೆ, ಆ ಸ್ಥಳ ಪರಿಶೀಲನೆ ಮಾಡಬೇಕಾಗುತ್ತೆ, ಮತ್ತು ಸಾಕ್ಷಿದಾರರ ಹೇಳಿಕೆಯನ್ನು ಪಡ್ಕೊಳ್ಬೇಕಾಗುತ್ತೆ, ನಂತರ ಇದೆಲ್ಲ ತನಿಖೆಯೆಲ್ಲ ಮಾಡಿ ಪೊಲೀಸಿನವರು ಅಂತಹ ವ್ಯಕ್ತಿಯ ಮೇಲೆ ಅಥವಾ ಅಂತಹ ಆರೋಪಿಯ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ. ಅಂದರೆ ಪ್ರೊಸೀಜರಲ್ ಆಸ್ಪೆಕ್ಟು, ಈ ಪ್ರೊಸೀಜರಲ್ ಆಸ್ಪೆಕ್ಟು ಯಾವುದ್ರಲ್ಲಿ ಬರುತ್ತೆ? ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಲ್ಲಿ ಬರುತ್ತೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದ್ರೇನು ಮುಂದೆ, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂದ್ರೇನು ಮುಂದೆ, ದಂಡ ಪ್ರಕ್ರಿಯಾ ಸಂಹಿತೆ ಅಂದ್ರೇನು ಒಂದೇ. ಈ ಎಫ್ ಐ ಆರ್ ಅನ್ನೋದು ಇಂಡಿಯನ್ ಪೀನಲ್ ಕೋಡಲ್ಲಿ ಬರೋದಿಲ್ಲ, ಈ ದಂಡ ಪ್ರಕ್ರಿಯಾ ಸಂಹಿತೆ ಅಂದರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ಲ್ಲಿ ಬರುತ್ತೆ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಬರುತ್ತೆ. ಕಾನೂನಿನಲ್ಲಿ ಎಫ್ ಐ ಆರ್ ಅಂದ್ರೇನು ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದ್ರೇನು ಅಂದರೆ ಪ್ರಥಮ ವರ್ತಮಾನದ ವರದಿ ಅಂದರೆ ಏನು ಅಂತ ಎಲ್ಲೂ ಹೇಳಿಲ್ಲ. ಆದರೆ ಯಾವುದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗುತ್ತೆ ಅನ್ನೋದನ್ನು ಹೇಳಿದೆ. ಎಲ್ಲಿ ಹೇಳಿದೆ? ಈಗಾಗಲೇ ನಾನು ಹೇಳಿದ್ನಲ್ಲ, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಥವಾ ದಂಡ ಪ್ರಕ್ರಿಯಾ ಸಂಹಿತೆ ಈ ಪುಸ್ತಕದಲ್ಲಿ ಎಫ್ ಐ ಆರ್ ಅಂದ್ರೇನು ಅನ್ನೋದನ್ನು ಸೂಚಿಸಿದೆ. ಯಾವುದರಲ್ಲಿ ಸೂಚಿಸಿದೆ, ಯಾವುದಾಗುತ್ತೆ ಅನ್ನೋದು ಪ್ರಶ್ನೆ. ಸೆಕ್ಷನ್ 154 ಆಫ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಥವಾ ಸಿ ಆರ್ ಪಿ ಸೆಕ್ಷನ್ 154 ಎಫ್ ಐ ಆರ್ ಅನ್ನೋದನ್ನು ಏನು ಅಂತ ಹೇಳಿದೆ. ಈ ಸೆಕ್ಷನ್ 154 ಅಂದರೆ ನಾವು ಕನ್ನಡದಲ್ಲಿ 154 ಕಲಂ ಅಂತ ಕರಿತೀವಿ. ಇದರಲ್ಲಿ ಎಫ್ ಐ ಆರ್ ಅನ್ನು ಯಾವ ರೀತಿ ಕೊಡ್ಬೋದು ಅಂತಲೂ ಹೇಳುತ್ತೆ. ಅಂದರೆ ರೈಟಿಂಗ್ ಮುಖಾಂತರ ಆದರೂ ನಾವು ಫಿರ್ಯಾದಿಯನ್ನು ಕೊಡ್ಬೋದು, ಅಂದರೆ ಕಂಪ್ಲೇಂಟನ್ನು ಕೊಡಬಹುದು, ಅಥವಾ ವಾಯುಮಾತಿನ ಮುಖಾಂತರ ಆದರೂ ನಾವು ಕಂಪ್ಲೇಂಟನ್ನು ಕೊಡಬಹುದು ಅಂತ ಹೇಳುತ್ತೆ. ಒಂದು ವೇಳೆ ವಾಯುಮಾತಿನ ಮುಖಾಂತರ ಕೊಟ್ಟಾಗ ಏನು ಮಾಡ್ತಾರೆ ಪೊಲೀಸ್ನವರು ಅಥವಾ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ನಾವು ವಾಯುಮಾತಿನ ಮುಖಾಂತರ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅಥವಾ ಒಂದು ಕಾಗ್ನಿಜಬಲ್ ಕೇಸ್ ಬಗ್ಗೆ ನಾವು ಒಂದು ಫಿರ್ಯಾದನ್ನು ನೀಡಿದಾಗ ಪೊಲೀಸ್ನವರು ಆ ಪೊಲೀಸ್ ಠಾಣೆಯಲ್ಲಿ ಅದನ್ನು ಬರವಣಿಗೆಯ ಮೂಲಕ ಬರೆದುಕೊಳ್ಬೇಕು. ಬರೆದುಕೊಂಡ ನಂತರ ಯಾರು ಫಿರ್ಯಾದನ್ನು ಕೊಟ್ಟ ಅಂದರೆ ಯಾರು ಆ ಕಂಪ್ಲೇಂಟನ್ನು ಕೊಟ್ಟ ಆತನಿಗೆ ಓದಿ ಹೇಳಬೇಕು, ನಂತರ ಆತನ ಸಹಿಯನ್ನು ತೆಗೆದುಕೊಳ್ಬೇಕು. ಅಲ್ಲದೆ ಈ ಒಂದು ಕಾಪಿಯನ್ನು ಏನು ಆತ ಫಿರ್ಯಾದನ್ನು ಕೊಡ್ತಾನೆ ಅಥವಾ ಏನು ಆತ ಬಾಯಿಮಾತಿನಲ್ಲಿ ಕಂಪ್ಲೇಂಟ್ ಇರ್ತಾನೆ ಇದರ ಒಂದು ಕಾಪಿಯನ್ನು ಆತನಿಗೆ ಪುಕ್ಕಟೆಯಾಗಿ ಕೊಡಬೇಕು ಅಂತಲೂ ಕಾನೂನು ಹೇಳುತ್ತೆ. ಇದೇ ಎಫ್ ಐ ಆರ್. ಎಫ್ ಐ ಆರ್ ಅಂದ್ರೇನು? ಪ್ರಥಮ ವರ್ತಮಾನದ ವರದಿ, ಪ್ರಥಮ ಸುದ್ದಿ ಅಥವಾ ಪ್ರಥಮ ವಿಷಯ. ಯಾವುದರ ಬಗ್ಗೆ? ಒಂದು ಅಪರಾಧದ ಬಗ್ಗೆ ಅಥವಾ ಒಂದು ಮೊಕದ್ದಮೆಯ ಬಗ್ಗೆ ಅಥವಾ ಒಂದು ಕ್ರಿಮಿನಲ್ ಮೊಕದ್ದಮೆಯ ಬಗ್ಗೆ ಪೊಲೀಸ್ ಠಾಣೆಗೆ ನೀಡಿದ ಪ್ರಥಮ ಸುದ್ದಿ, ಪ್ರಥಮ ವಿಷಯ. ಇದೇ ಎಫ್ ಐ ಆರ್. ಇದೇ ಸೆಕ್ಷನ್ 154 ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ಏನು ಹೇಳುತ್ತೆ ಎಫ್ ಐ ಆರ್ ಬಗ್ಗೆ ಅಂದರೆ, ಒಂದು ವೇಳೆ ಯಾವುದಾದರೂ ವ್ಯಕ್ತಿ ಒಂದು ಕಾಗ್ನಿಜಬಲ್ ಅಫೆನ್ಸ್ ಬಗ್ಗೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿದಾಗ ಅಂತಹ ಪೊಲೀಸ್ ಅಧಿಕಾರಿ ಯಾರೇ ಆಗಲಿ, ಆ ಪೊಲೀಸ್ ಠಾಣೆಯ ಜವಾಬ್ದಾರಿಯನ್ನು ಹೊತ್ತಂತಹ ಅಧಿಕಾರಿ ಅಂತಹ ಫಿರ್ಯಾದನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ನಿರಾಕರಿಸಿದರೆ, ಅಂದರೆ ನೀವು ಕೊಟ್ಟಂತಹ ಕಂಪ್ಲೇಂಟನ್ನು ತಗೊಳ್ಳದೆ ನಿರಾಕರಿಸಿದರೆ ಅಂತಹ ನೊಂದ ವ್ಯಕ್ತಿ ಆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗೆ, ಅಂದರೆ ಜಿಲ್ಲೆಯ ಹೆಚ್ಚಿನ ಪೊಲೀಸ್ ಅಧಿಕಾರಿಗೆ
ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಅಥವಾ ಪೊಲೀಸ್ ಕಮಿಷನರ್ ಅವರಿಗೆ ನೇರವಾಗಿ ಆಗಲಿ ಅಥವಾ ಪೋಸ್ಟ್ ಮುಖಾಂತರ ಆಗಲಿ ಕಂಪ್ಲೇಂಟನ್ನು ಕಳಿಸಬಹುದು, ಅಂತಹ ಕಂಪ್ಲೇಂಟನ್ನು ರವಾನಿಸಬಹುದು ಅಂತ ಹೇಳುತ್ತೆ. ಅಂತಹ ಅಧಿಕಾರಿ ಅಂದರೆ ಅಂತಹ ಕಮಿಷನರ್ ಪೊಲೀಸ್ ಆಗಲಿ ಅಂತಹ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಲಿ ಅಂತಹ ಕಂಪ್ಲೇಂಟನ್ನು ಪಡೆದಂಥ ನಂತರ ಕ್ರಮೇಣವಾಗಿ ಅದನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕಳಿಸತಕ್ಕದ್ದು ಅಂತ ಹೇಳುತ್ತೆ. ಅದನ್ನು ಕಳಿಸದ ಮೇಲೆ ಆ ಪೊಲೀಸ್ ಅಧಿಕಾರಿ ಅಂದರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಅಧಿಕಾರಿ ಅದನ್ನು ತೆಗೆದುಕೊಂಡು ಒಂದು ಕೇಸನ್ನು ದಾಖಲು ಮಾಡಬೇಕಾಗತ್ತೆ, ರಿಜಿಸ್ಟರ್ ಮಾಡಬೇಕಾಗತ್ತೆ ಅನ್ನೋದನ್ನು ಸೆಕ್ಷನ್ 154 ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಹೇಳುತ್ತೆ. ಇದೇ ಸೆಕ್ಷನ್ನಲ್ಲಿ ಏನು ಹೇಳುತ್ತೆ, ಈ ನೊಂದ ವ್ಯಕ್ತಿಯೇ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ಅಥವಾ ಅವನ ಪರವಾಗಿ ಅವನ ಪ್ರತಿನಿಧಿಗಳೇ ಕೊಡಬೇಕಾಗಿಲ್ಲ ಅಥವಾ ಪ್ರತ್ಯಕ್ಷ ದರ್ಶಿಯೇ ಆಗಬೇಕಾಗಿಲ್ಲ ಅಥವಾ ನೋಡಿದ ವ್ಯಕ್ತಿನೇ ಕಂಪ್ಲೇಂಟ್ ಕೊಡಬೇಕು ಅಂತ ಏನಿಲ್ಲ. ಯಾವುದಾದರೂ ವ್ಯಕ್ತಿ ಈ ವಿಷಯವನ್ನು ತಿಳಿದುಕೊಂಡಾಗ ಅಥವಾ ಈ ವಿಷಯ ತನಗೆ ಅರಿವಾದಾಗ ಸೀದಾ ಪೊಲೀಸ್ ಸೆಕ್ಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡಬಹುದು ಅಂತ ಹೇಳುತ್ತೆ. ಅಲ್ಲದೆ ಈ ವ್ಯಕ್ತಿ ಯಾರು ಬೇಕಾದರೂ ಆಗಬಹುದು ಅಂತ ಹೇಳುತ್ತೆ. ಆದರೆ ಈಗ ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತೆ, ಏನು ಅಂದರೆ ಈ ಕಂಪ್ಲೇಂಟ್ ಯಾವ ರೀತಿ ಇರಬೇಕು ಅಂದರೆ ಇದು ನಾವು ಏನು ಪ್ರಥಮ ವರ್ತಮಾನದ ವರದಿಯನ್ನು ಪೊಲೀಸ್ ಠಾಣೆಗೆ ಮುಟ್ಟಿಸ್ತೀವಿ ಅದು ಖಚಿತವಾಗಿರಬೇಕು. ಅಂದರೆ ಇಂಗ್ಲೀಷಲ್ಲಿ ನಾವು ಏನು ಹೇಳ್ತೀವಿ, ಪ್ರಿಸೈಸ್ ಆಗಿರಬೇಕು, ಆಕ್ಯುರೇಟ್ ಆಗಿರಬೇಕು ಅಂತ ಹೇಳ್ತೀವಿ. ಯಾವುದೋ ಒಂದು ಅಸಂಭವ ಘಟನೆ ಬಗ್ಗೆ ನಾವು ಪೊಲೀಸ್ ಠಾಣೆಗೆ ಕೊಟ್ಟಾಗ ಅದು FIR ಅಂತ ಅನ್ನಿಸೋದಿಲ್ಲ. ಯಾವುದಾದ್ರೂ ಒಂದು ಕ್ರಿಮಿನಲ್ ಅಪರಾಧದ ಬಗ್ಗೆ ಖಚಿತ ಮಾಹಿತಿ ಇರಬೇಕು. ಮತ್ತಿನ್ನೊಂದೇನು ಅಂದರೆ ಅದರಲ್ಲಿ ಯಾರ್ಯಾರು ಮಾಡಿದ್ರು ಅನ್ನೋದೇನು ಬೇಕಾಗಿಲ್ಲ, ಅಪರಾಧಿಗಳ ಹೆಸರು ಆಗಲಿ ಅವರ ವಿಳಾಸಗಳು ಕೊಡಬೇಕಾಗಿಲ್ಲ, ಹಾಗೆ ಅಲ್ಲಿ ಅಕ್ಕಪಕ್ಕ ಯಾರ್ಯಾರಿದ್ರು, ಸಾಕ್ಷಿದಾರರು ಯಾರ್ಯಾರಿದ್ರು ಅವರುಗಳ ಹೆಸರೇನು ಕೊಡಬೇಕಾಗಿಲ್ಲ. ತಾರೀಖಿಂತ ದಿನ ಇಷ್ಟೊತ್ತಲ್ಲಿ ಇಂಥ ಘಟನೆ ನಡೆದಿದೆ ಅಂತ ಕೇಳಿದ್ರೆ ಅಷ್ಟು ಸಾಕು. ಈ ಸೆಕ್ಷನ್ 154 CRPC ಪ್ರಕಾರ FIR ಇದು ಸಹ ಹೇಳಿದೆ. ಈಗ ಹಲವಾರು ಸಂದರ್ಭದಲ್ಲಿ ನಾವು ಪೊಲೀಸ್ ಠಾಣೆಗೆ ಹೋಗಲೇಬೇಕಾಗಿಲ್ಲ, ನಾವು ದೂರವಾಣಿ ಮುಖಾಂತರ ಬೇಕಾದರೂ ನಮ್ಮ ದೂರನ್ನು ಸಲ್ಲಿಸಬಹುದು ಅಂತ ಹಲವಾರು ಜಡ್ಜ್ಮೆಂಟ್ಗಳು ಹೇಳುತ್ತೆ. ಎಷ್ಟೋ ಸಲ ದೂರವಾಣಿ ಮೂಲಕ ಕಳಿಸಿದಂತಹ ಸಂದೇಶಗಳು ಅದನ್ನು ನಾವು ಪ್ರಥಮ ವರ್ತಮಾನ ವರದಿ ಅಂತಲೂ ನಾವು ಅನುಸರಿಸಬಹುದು ಅಂತ ಹೇಳುತ್ತೆ. ಯಾವ್ಯಾವುದು, ಉದಾಹರಣೆಗೆ ಒಬ್ಬ ಮನುಷ್ಯ ದಾರಿನಲ್ಲಿ ಹೋಗ್ತಾ ಇರ್ತದಾನೆ, ಒಂದು ದಾರಿಯಲ್ಲಿ ಒಂದು ಹೆಣ ಬಿದ್ದಿರುತ್ತೆ, ಅದು ರುಂಡ ಮುಂಡ ಬೇರೆ ಆಗಿರುತ್ತೆ. ಆ ವ್ಯಕ್ತಿಯು ದೂರವಾಣಿ ಮುಖಾಂತರ ಪೊಲೀಸ್ ಠಾಣೆಗೆ, ಸರ್ ನಾನು ಇಂಥ ದಿನ ಇಂಥ ರಸ್ತೆನಲ್ಲಿ ಹೋಗ್ತಾ ಇದ್ದೆ, ಇಷ್ಟೊತ್ತಲ್ಲಿ ಇಂಥ ಘಟನೆ ನಡೆದಿದೆ ಅಂತ ಹೇಳಿದ್ರೆ ಸಾಕು, ಅದು ಸಹ ಪ್ರಥಮ ವರ್ತಮಾನದ ವರದಿ ಆಗುತ್ತೆ. ಅಲ್ಲಿ ಏನು, ಯಾವ ವ್ಯಕ್ತಿಯು ಕಂಪ್ಲೇಂಟ್ ಕೊಟ್ಟ ಅನ್ನೋದು ಮುಖ್ಯ ಅಲ್ಲ, ಈ ಘಟನೆ ನಡೆದಿದೆಯೇ ಇಲ್ಲವೇ, ಎಷ್ಟೊತ್ತಲ್ಲಿ ನಡೆದಿರ್ಬೋದು ಅದು ಮುಖ್ಯ, ಕೊಟ್ಟಂಥ ವ್ಯಕ್ತಿ ಮುಖ್ಯ ಅಲ್ಲ, ಘಟನೆ ಮುಖ್ಯ. ಪೊಲೀಸ್ ಠಾಣೆಯಲ್ಲಿ ಯಾವಾಗ ತನಿಖೆ ಶುರುವಾಗುತ್ತೆ ಅನ್ನುವುದು ಈಗ ಎಲ್ಲರ ಮನಸ್ಸಿನಲ್ಲಿರ್ಬೋದು. ಪೊಲೀಸ್ ಠಾಣೆಯಲ್ಲಿ ತನಿಖೆ ಶುರು ಆಗಬೇಕಾದ್ರೆ ಈ ಪ್ರಥಮ ವರ್ತಮಾನದ ವರದಿಯನ್ನು ಪೊಲೀಸರು ರಿಜಿಸ್ಟರ್ ಮಾಡಬೇಕು. ಈಗ ನಾವು ಕೊಟ್ಟಂತಹ ಫಿರ್ಯಾದಿ ಅಥವಾ ನಾವು ಕೊಟ್ಟಂತಹ ಕಂಪ್ಲೇಂಟು ಅಥವಾ ನಾವು ಕೊಟ್ಟಂತಹ ಪ್ರಥಮ ವರ್ತಮಾನದ ವರದಿಯನ್ನು ಪೊಲೀಸ್ನವರು ಏನು ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ. ಪೊಲೀಸರು ಅವರು ತಮ್ಮ ಬಳಿ ಒಂದು ಜನರಲ್ ಡೈರಿ ಅಂತ ಇಟ್ಕೊಂಡಿರ್ತಾರೆ, ನಾವು ಕೊಟ್ಟಂತಹ ವರದಿಯನ್ನು ಆ ಜನರಲ್ ಡೈರಿಯಲ್ಲಿ ನಮೂದು ಮಾಡಬೇಕು. ಮತ್ತು ಅಲ್ಲಿ ಸ್ಟೇಷನ್ ಹೌಸ್ ಡೈರಿ ಅಂತ ಇರುತ್ತೆ, ಅದರಲ್ಲೂ ಸಹ ಈ ಪ್ರಥಮ ವರ್ತಮಾನದ ವರದಿ ಎಷ್ಟೊತ್ತಲ್ಲಿ ಬಂತು, ಯಾರಿಂದ ಬಂತು ಅನ್ನೋದನ್ನು ನಮೂದಿಸಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ, ಅಂದರೆ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಉದಾಹರಣೆಗೆ ನಾವು ಬೆಂಗಳೂರಲ್ಲಿ ಹೋಗಿ ಈ ಥರ ವಿಷಯದ ಬಗ್ಗೆ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಪೊಲೀಸರು ಏನು ಮಾಡ್ತಾರೆ, ರಿಸೀವ್ಡ್ ದಿ ಕಂಪ್ಲೇಂಟ್ ಆನ್ ಸಚ್ ಅಂಡ್ ಸಚ್ ಎ ಡೇಟ್ ಅಟ್ ಸಚ್ ಅಂಡ್ ಸಚ್ ಅನ್ ಅವರ್ ಅಂಡ್ ರಿಜಿಸ್ಟರ್ಡ್ ಎ ಕೇಸ್ ಇನ್ ಸೋ ಸೆಕ್ಷನ್ಸ್ ಅಂತ ಬರ್ತಾರೆ, ಅಥವಾ ರಿಜಿಸ್ಟರ್ಡ್ ಎ ಕೇಸ್ ಫಾರ್ ದಿ ಅಫೆನ್ಸಸ್ ಪನಿಷಬಲ್ ಅಂಡರ್ ಸೆಕ್ಷನ್ -- ಆಫ್ ದಿ ಇಂಡಿಯನ್ ಪೀನಲ್ ಕೋಡ್ ಅಂತ ಬರುತ್ತಾರೆ. ಇದೇ ಇವೆಲ್ಲ ವಿಷಯಗಳನ್ನು ಸೆಕ್ಷನ್ 154 ಅಂದರೆ ಕಲಂ 154 CRPCನಲ್ಲಿ ಹೇಳಿದ್ದಾರೆ. ಇದೇ ಸೆಕ್ಷನ್ನು ಅಂದರೆ ಸೆಕ್ಷನ್ 154 ಅಂದರೆ ಕಲಂ 154ರಲ್ಲಿ ಏನಿರುತ್ತೆ, ಅದು FIR
ನೀಡ್ ನಾಟ್ ಬಿ ಎನ್ಸೈಕ್ಲೋಪೀಡಿಯಾ, ಅಂದರೆ ವಿಸ್ತಾರವಾಗಿ ಇರಬಾರದು, ಇರಬೇಕಾಗಿಲ್ಲ, ಎಲ್ಲವನ್ನೂ ಹೇಳಬೇಕಾಗಿಲ್ಲ. ಒಂದು ಅಪರಾಧದ ಬಗ್ಗೆ ಪ್ರತಿಯೊಂದನ್ನು ಹೇಳಬೇಕಾಗಿಲ್ಲ ಅನ್ನುವುದನ್ನು ಹೇಳುತ್ತೆ. ಸೂಕ್ಷ್ಮವಾಗಿ ತಾರೀಖಿಂದ ದಿನ ಇದರ ಘಟನೆ ನಡೆದಿದೆ ಅಂತ ಹೇಳಿದರೆ ಅಷ್ಟು ಸಾಕು. ದಟ್ ವಿಲ್ ಬಿ ದಿ ಎಫ್ ಐ ಆರ್, ದಟ್ ವಿಲ್ ಬಿ ದಿ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಆದರೆ ಇಂಗ್ಲೀಷಲ್ಲಿ ಇದು ಖಚಿತವಾಗಿರಬೇಕು, ಕ್ಲಿಯರ್ ಆಗಿರಬೇಕು, ಕ್ಲಾರಿಟಿ ಇರಬೇಕು ಅಂತ ಹೇಳುತ್ತೆ. ಯಾವುದೇ ಪ್ರಥಮ ವರ್ತಮಾನದ ವರದಿ ಅಂದರೆ ಯಾವುದೇ ಒಂದು ಅಪರಾಧದ ಬಗ್ಗೆ ನಾವು ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿಯನ್ನು ನೀಡಿದಾಗ ಅದು ಅಸಂಬದ್ಧವಾಗಿರಬಾರದು, ಅದು ಅಸ್ಪಷ್ಟತೆಯಿಂದ ಕೂಡಿರಬಾರದು, ಆವಾಗ ಅದು ಎಫ್ ಐ ಆರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ ಇಟ್ ನೀಡ್ ನಾಟ್ ಬಿ ಎಲಾಬರೇಟೆಡ್, ಅದು ವಿಸ್ತಾರವಾಗಿರಬೇಕಾಗಿಲ್ಲ. ಸಿಂಪಲ್ ಆಗಿ ತಾರೀಖಿಂತ ದಿನ ಇಂತಿಂಥ ಘಟನೆ ಅಥವಾ ಇಂತಿಂಥ ಅಪರಾಧ ಆಗಿದೆ ಅಂತ ಹೇಳೋದು ಸಾಕು. ಅದರಲ್ಲಿ ಅಪರಾಧಿಗಳ ಹೆಸರು ಹೇಳಬೇಕಾಗಿಲ್ಲ, ಮತ್ತು ಸಾಕ್ಷಿದಾರರ ಹೆಸರುಗಳು ಸಹ ಹೇಳಬೇಕಾಗಿಲ್ಲ, ಅಥವಾ ಇಂತಿಂಥವ್ರು ನೋಡಿದ್ರು ಅಂತಲೂ ಹೇಳಬೇಕಾಗಿಲ್ಲ. ಸೊ ಎಫ್ ಐ ಆರ್ ಅಂದ್ರೆ ಏನು, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದ್ರೆ ಏನು ಅನ್ನೋದನ್ನು ಈಗಾಗಲೇ ಹೇಳಿದ್ದೀನಿ. ನಮ್ಮ ಆಡು ಭಾಷೆಯಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ ಯಾವುದಾದರೂ ಒಂದು ಅಪರಾಧದ ಬಗ್ಗೆ ಒಬ್ಬ ಮನುಷ್ಯ ಪೊಲೀಸ್ ಠಾಣೆಗೆ ತಿಳಿಸುವ ಸುದ್ದಿಯೇ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಅಂದರೆ ಮೊದಲ ಸುದ್ದಿ, ಮೊದಲ ಪ್ರಥಮ ವರ್ತಮಾನದ ವರದಿ ಪೊಲೀಸ್ ಠಾಣೆಗೆ ತಿಳಿಸಿರುವಂಥದ್ದು ಅನ್ನುವುದೇ ಎಫ್ ಐ ಆರ್ ಎಂಬುದರ ಅರ್ಥ.